नारायणाय परिपूर्ण गुण अर्णवाय विश्व उदय लय उन्नीति प्रदाय ज्ञान प्रदाय विबुध असुर सौख्य सत्कारणाय विताय नमो नमः ते श्री नमः तथा हर्षात लज्जया च उत्पलाक्षी ನೂಚೆ ಪಾಥ ಉವಾಚ ಕಾಮಾವಿಷ್ಟ ಮುಖ್ಯಕಾಲ ಅಯಂ ನೌ ಆಹ ಯಾವಾಗ ಎದುರಿಗಿದ್ದವ ಅರ್ಜುನಾಂತ ತಿಳುವಳಿಕೆ ಬಂತೋ ಸುಭದ್ರೆಗೆ ಆವಾಗ ಸುಭದ್ರೆ ಸ್ತಬ್ಧಳಾದಳು ಹರ್ಷಾತ್ ಲಜ್ಜಯಾಚ ಉತ್ಪಲಾಕ್ಷಿ ಕಿಂಚಿತ್ ನೂಚೆ ತಾನೇನೂ ಹೇಳಲಿಲ್ಲ ಸುಮ್ಮನೆ ಅರ್ಜುನನ ಮುಂದೆ ತಾನು ಕೂತುಳು ಏನಿದು ಸಮ್ಮತಿ ಸೂಚಕ ಮೌನಂ ಸಮ್ಮತಿ ಲಕ್ಷಣಂ ಅಂತ ನಮ್ಮಲ್ಲಿ ಒಂದು ಮಾತುಂಟು ಏನೋ ಒಬ್ಬರು ಹೇಳಿದ ಕೇಳಿದ ನಮ್ಮ ಹತ್ರ ಹೌದಾ ಅಂತ ಹೇಳಿ ಸುಮ್ಮಗಿದ್ರೆ ನಾವು ಹೌದು ಅಂತ ಅದರ ಅರ್ಥ ಅಂತ ಈ ಮೌನಂ ಸಮ್ಮತಿ ಲಕ್ಷಣ ಅಂತ ಅದೇ ರೀತಿಯಲ್ಲಿ ಅರ್ಜುನನ ಮುಂದೆ ಸುಭದ್ರೆ ತಾನೀಗ ಕೂತಿರುವಾಗ ಅರ್ಜುನ ಸುಭದ್ರೆಯರ ಸಂಭಾಷಣೆಯನ್ನು ನಡೆಯಿತು ನಡೆದಾಗ ಸುಭದ್ರೆ ಸ್ತಬ್ಧಳಾದಳು ಅಂತಂದರೆ ಅರ್ಜುನನ ಅಭಿಪ್ರಾಯ ಏನುಂಟು ತನ್ನನ್ನು ಲಗ್ನ ಆಗುವುದು ಅಂತ ಅದಕ್ಕೆ ತಾನು ಸಮ್ಮತಿ ಸೂಚಿಸಿದಳು ಅಂತ ಅರ್ಥ ಆದರೆ ಒಂದು ಮಾತು ಅರ್ಜುನ ಹೇಳಿದ್ದ ಕಾಮವಿಷ್ಟ ಮುಖ್ಯ ಕಾಲ ಅಯಂ ಅಂತ ನಮಗಿಬರಿಗೂ ಕೂಡ ಈಗ ಕಾಮನ ಆವೇಶ ಆಗಿದೆ ಆದ್ದರಿಂದ ಲಗ್ನ ಆಗೋಣ ಅಂತ ಈ ಸಂದರ್ಭದಲ್ಲಿ ಅವಳು ಹೇಳಿದ ಮಾತು ವಾಸುದೇವಸ ಅತಿಕ್ರಮ ನ ಯುಕ್ತ ತಸ್ಮಾತ್ ತಪಿತೃಭ್ಯಂಚ ದಂ ನಿಜೈ ಬಂಧುಭುಕ್ತ ಉತ್ಸವೇ ಮಾಂ ಇತಿ ಅಂತ ಅವಳು ಏನು ಹೇಳಿದಳು ಅರ್ಜುನನಿಗೆ ಉಪದೇಶ ಮಾಡಿದಳು ಪ್ರಾಯಶಃ ಈಗ ಅರ್ಜುನನಿಗೆ ಉಪದೇಶ ಅಂತಂದರೆ ಪಾರ್ವತಿ ಉಪದೇಶ ಇಷ್ಟ ತನಕ ತ್ರಿಜಟ ಮತ್ತು ಅರ್ಜುನರ ಸಂವಾದ ಶಾಸ್ತ್ರ ಮತ್ತು ಶಿಷ್ಯ ಇವರಿಬ್ಬರ ಸಂವಾದ ಈಗ ಸುಭದ್ರೆ ಇವಳು ಪಾರ್ವತಿ ಅವಳ ಮಾತು ಏನಂದಳು ಸುಭದ್ರ ಏನಂದಳು ನಮ್ಮಿಬ್ಬರಿಗೆ ಸಮ್ಮತಿ ಉಂಟು ಅರ್ಜುನ ಆದರೆ ನಮ್ಮ ಇಬ್ಬರ ಸಮ್ಮತಿ ಸಾಲದು ಈ ವಿಷಯದಲ್ಲಿ ಲಗ್ನದ ವಿಷಯದಲ್ಲಿ ಹಿರಿಯರ ಸಮ್ಮತಿ ಬೇಕು ತತ್ರಪಿ ಭಗವತ್ ಸಂಕಲ್ಪ ಹೇಗುಂಟು ಅಂತ ಆಗಬೇಕು ನಾವು ಏನು ಕೆಲಸ ಮಾಡುವುದಾದರೂ ಕೂಡ ಮೊದಲು ದೇವರ ಇಚ್ಛೆ ಉಂಟೋ ಇಲ್ವೋ ಅಂತ ಕೆಲವು ಸಂದರ್ಭದಲ್ಲಿ ಜಾತಕ ನೋಡ್ತೇವೆ ಜಾತಕ ತೋರಿಸ್ತೇವೆ ಜಾತಕದಲ್ಲಿ ಕೂಡಿ ಬರುವುದಿಲ್ಲ ಒಮ್ಮೊಮ್ಮೆ ಆದರೂ ನಮಗದು ಬೇಕು ಅಂತ ಆಸೆ ಇರುತ್ತೆ ಇಂಥ ಸಂದರ್ಭದಲ್ಲಿ ದೇವರ ಮುಂದೆ ನಾವು ಪ್ರಶ್ನೆ ಹೂ ತೆಗೆಯುವುದು ಅಂತ ನಮ್ಮಲ್ಲಿ ಒಂದು ಕ್ರಮ ಇದೆ ಅದು ಏನರ್ಥ ಆವಾಗ ಯಾವುದೋ ಒಂದು ಸಂಕಲ್ಪ ಮಾಡಿಕೊಂಡು ಹೀಗೆ ಬರಬೇಕು ಏನು ಸಮ ಬಂದರೆ ಹೀಗೆ ವಿಷಮ ಬಂದರೆ ಹೀಗೆ ಒಂದಷ್ಟು ಪುಷ್ಪ ಹಾಕುವುದು ದೇವರ ಮುಂದೆ ಅದರಲ್ಲಿ ಕೆಲವು ತೆಗೆಯುವುದು ತೆಗೆದಾಗ ಮೊದಲೇ ಸಂಕಲ್ಪ ಮಾಡಬೇಕು ಸಮ ಬಂತು ಅಂತಂದರೆ ಕೆಲಸ ಸಮ ಆಗುತ್ತೆ ಅಂತ ಅರ್ಥ ವಿಷಮ ಬಂತು ಅಂತಂದರೆ ಕೆಲಸ ಆಗುವುದಿಲ್ಲ ಅಂತ ಅರ್ಥ ಅಂತ ಹೀಗೆ ನಾವು ತಲೆಯಲ್ಲಿ ತಿಳ್ಕೊಂಡು ದೇವರನ್ನು ಪ್ರಾರ್ಥನೆ ಮಾಡಿ ದೇವರ ಮುಂದೆ ಒಂದಷ್ಟು ಹೂ ಹಾಕಿ ಅದರಲ್ಲಿ ಸ್ವಲ್ಪ ತೆಗೆಯೋದು ತೆಗೆದಾಗ ಸಮ ಬಂತು ಸರಿ ನಾವು ಏನು ಸಂಕಲ್ಪ ಮಾಡಿದ್ದೇವೆ ದೇವರ ಇಚ್ಛೆಗೆ ಬಂತು ಅಂತ ಅರ್ಥ ವಿಷಮ ಬಂತು ದೇವರಿಗೆ ಇಚ್ಛೆ ಇಲ್ಲ ಅಂತ ಅರ್ಥ ಒಂದು ರೀತಿಯಲ್ಲಿ ನೋಡುವಾಗ ಜಾತಕಕ್ಕಿಂತ ಇದು ಸ್ವಲ್ಪ ವಿಶೇಷ ಅಂತ ತೋರುತ್ತೆ ಒಮ್ಮೊಮ್ಮೆ ಯಾಕೆ ಗೊತ್ತಾ ಜಾತಕ ನಾವು ಒಮ್ಮೊಮ್ಮೆ ನಮ್ಮ ಜಾತಕ ಇರುತ್ತೋದೋ ಇಲ್ವೋ ಗೊತ್ತಿಲ್ಲ ಕೊನೆಗೆ ಏನೋ ಒಂದು ಕಾಣುತ್ತೆ ಈಗ ಹೊತ್ತಿಗೆ ಅಂತ ಕಾಣುತ್ತೆ ಆಗುತ್ತೆ ಹೋಗುತ್ತೆ ಅಂತೆಲ್ಲ ಜಾತಕದಲ್ಲಿ ಸರಿಯಾಗಿರಬೇಕು ಕ್ರಮ ಎಷ್ಟು ಹೊತ್ತಿಗೆ ಹುಟ್ಟಿದ ಅದಕ್ಕನುಗುಣವಾಗಿ ಜಾತಕ ಮಾಡಬೇಕು ನಾವು ಆ ಸಮಯದಲ್ಲಿ ಜಾತಕ ಮಾಡುವ ಗೊಡ್ಡವೆಗೆ ಹೋಗೋದಿಲ್ಲ ಆ ಸಮಯದಲ್ಲಿ ಮಗು ಎಂಥದ್ದು ಅಂತ ನೋಡುವ ಗಲಾಟೆಯಲ್ಲಿ ನಾವು ಪಾಪ ಗರ್ಭಿಣಿ ಹೇಗಿದ್ದಾಳೆ ಅಂದರೂ ತಲೆಗೆ ಹಾಕ್ಕೊಳ್ಳಲ್ಲ ಮಗು ಗಂಡೋ ಹೆಣ್ಣು ಅಂತ ಗಂಡಾದರೆ ಹಾರಾಡಿದ ಹೆಣ್ಣಾದರೆ ಚೀರಾಡಿದ ಇಂಥ ಪ್ರಸಂಗ ನಮ್ಮ ಜೀವನದಲ್ಲಿ ಬರುತ್ತೆ ಅದಕ್ಕಂದರೂ ಮಗು ಹುಟ್ಟಿತು ಅಂತಂದ ತಕ್ಷಣದಲ್ಲೇ ಮಾಡಬೇಕಾದ್ದು ಎಷ್ಟು ಹೊತ್ತಿಗೆ ಎಷ್ಟು ಗಂಟೆ ಎಷ್ಟು ನಿಮಿಷ ಎಷ್ಟು ಸೆಕೆಂಡು ಆ ಸೆಕೆಂಡಿಗೂ ಕೂಡ ಫಲ ಇದೆ ಆ ಸಂದರ್ಭದಲ್ಲಿ ಆದರೆ ನಾವು ಅಷ್ಟು ಸ್ಪಷ್ಟವಾಗಿ ಮಾಡಲಿಕ್ಕಾಗೋಲ್ಲ ಆದ್ದರಿಂದ ಏನೋ ಒಂದು ಜಾತಕ ಮಾಡಿದೆವು ಹುಡುಗನ ಜಾತಕನೂ ತಂದೆವು ಎರಡೂ ಜಾತಕ ಸೇರಿಸಿದೆವು ಹಾಂ ಒಳ್ಳೆಯದು ಬರುತ್ತೆ ಅಂತಾಯಿತು ಲಗ್ನ ಮಾಡಿದೆವು ಜಾತಕ ಮಾತ್ರ ಕೂಡಿ ಬಂತು ವಿನಃ ಅವರು ಕೂಡಿ ಬಂದಿಲ್ಲ ಜೀವನದಲ್ಲಿ ಅದಕ್ಕಂದ್ರೆ ನಮಗೆ ಜಾತಕದಲ್ಲಿ ಕೂಡಿ ಬರುವುದಕ್ಕಿಂತ ಅವರು ಕೂಡಿ ಬರಬೇಕು ಅವರ ಮನಸ್ಸಲ್ಲಿ ಕೂಡಿ ಬರಬೇಕು ಯಾಕೆ ಹೀಗಾಯಿತು ಅಂತಂದುಬಿಟ್ರೆ ಜ್ಯೋತಿಷ್ಕರ ತಪ್ಪಲ್ಲ ಜಾತಕದ ತಪ್ಪು ನಾವು ಜಾತಕ ಮಾಡಿದ್ದುಂಟಲ್ಲ ಯಾವುದೋ ಒಂದು ಸಮಯ ಅಂತ ಅಂದಾಜಿಗೆ ಸಮಯ ಕೊಟ್ಟು ಜ್ಯೋತಿಷ್ಕರಿಂದ ಜಾತಕ ಮಾಡಿ ಅವರು ಆ ಸಮಯಕ್ಕೆ ಸರಿಯಾಗಿ ಜ್ಯೋತಿಷ್ಯ ಹೇಳ್ತಾರೆ ಅವರು ಅದರಲ್ಲಿ ಅವರದ್ದೇನು ಈ ಸಂದರ್ಭದಲ್ಲಿ ತಪ್ಪಿರುವುದಿಲ್ಲ ಆವಾಗ ಇಂಥ ಸಂದರ್ಭ ಏನು ಮಾಡಬೇಕು ದೇವರ ಮುಂದೆ ಹೂ ಹಾಕಿ ನೋಡುವುದು ಅಂತ ಅದೊಂದುಂಟು ಆ ಧಾಟಿಯಲ್ಲಿ ಈ ದಿವಸ ಸುಭದ್ರೆ ಹೇಳ್ತಾ ಇದ್ದಾಳೆ ನಾವಿಬ್ಬರು ಒಪ್ಪಿದ್ದೇವೆ ಅರ್ಜುನ ನನಗೂ ಒಪ್ಪಿಗೆ ಉಂಟು ನಿನಗೂ ಒಪ್ಪಿಗೆ ಉಂಟು ಆದರೆ ದೈವ ಸಂಕಲ್ಪ ಹೇಗುಂಟು ಅಂತ ನಾವು ಮೊದಲು ನೋಡಿಕೊಳ್ಬೇಕು ಆದ್ದರಿಂದ ಅವಳಿಗೊಂದು ಮಾತಂತಾಳೆ ವಾಸುದೇವಸ್ಯ ಅತಿಕ್ರಮಃ ನಯುಕ್ತ ಕೃಷ್ಣನ ಎದುರು ಹಾಕೊಳ್ಬೇಡ ಅರ್ಜುನ ಅಂತಾಳೆ ಸುಭದ್ರ ಎಚ್ಚರಿಕೆ ಕೊಡ್ತಾಳೆ ಪ್ರಾಯಶಃ ಸುಭದ್ರೆಯು ಕೂಡ ತುಂಬ ಅನುಭವಿಸಿರ್ಬೋದು ಹೇಗೆ ತಂಗಿ ಅಲ್ವ ಬೆಳೆದದ್ದು ರೋಹಿಣಿ ಬಳಿಯಲ್ಲಿಯಾದರೂ ಕೂಡ ಬಲರಾಮನ ಅಮ್ಮ ಸುಭದ್ರೆಯನ್ನು ಬೆಳೆಸಿದ್ದು ಹಡದದ್ದು ದೇವಕಿ ಬೆಳೆಸಿದ್ದು ರೋಹಿಣಿ ಹೇಗೆ ಅಂತಂದರೆ ಕೃಷ್ಣನಂತೇನೆ ಹಡದದ್ದು ದೇವಕಿ ಬೆಳೆಸಿದ್ದು ಯಶೋಧೆ ಅದೇ ರೀತಿ ಇವಳು ಕೂಡ ಅಷ್ಟೇ ಹಡದದ್ದು ದೇವಕಿ ಬೆಳೆಸಿದ್ದು ರೋಹಿಣಿ ಅಂದರೆ ಕೃಷ್ಣ ಒಂದು ಎಷ್ಟು ಒಬ್ಬರು ವೇದವನ್ನು ಸಂರಕ್ಷಣೆ ಮಾಡ್ತಾರೆ ಅಂತ ಗೊತ್ತಾದರೆ ಧಾರ್ಮಿಕ ಗ್ರಂಥಗಳನ್ನು ಸಂರಕ್ಷಣೆ ಮಾಡ್ತಾರೆ ಅಂತ ಕೃಷ್ಣನಿಗೆ ಗೊತ್ತಾದರೆ ಅಂಥವ್ರನ್ನು ಯಾವ ರೀತಿ ಕಾಪಿಡ್ತಾನೆನ್ನುವುದಕ್ಕೆ ಸುಭದ್ರೆ ಒಳ್ಳೆಯ ಉದಾಹರಣೆ ತನ್ನ ಉತ್ಪತ್ತಿ ಕ್ರಮದಂತೆಯೇ ಅವಳ ಉತ್ಪತ್ತಿಯನ್ನು ಮಾಡಿದ ತಾನು ಹುಟ್ಟಿದ್ದೆಲ್ಲೋ ಹುಟ್ಟಿದ್ದು ಮಧುರೆಯಲ್ಲಿ ಬೆಳೆದದ್ದು ಗೋಕುಲ ಜಲಕ್ರೀಡೆ ಆಡಿದ್ದು ಯಮುನಾ ತೀರ ಅಂತ ಕೃಷ್ಣನಿಗೆ ಹೇಳ್ತೇವೆ ಇವಳು ಅಷ್ಟೇ ಹುಟ್ಟಿದ್ದು ಮಧುರೆಯಲ್ಲಿ ಬೆಳೆದದ್ದು ಗೋಕುಲದಲ್ಲಿ ಯಾರ ಬಳಿಯಲ್ಲಿ ರೋಹಿಣಿ ಬಳಿಯಲ್ಲಿ ರೋಹಿಣಿ ಈ ಹೆಣ್ಣು ಮಗು ನಾನು ಬೆಳೆಸ್ತೇನೆ ದೇವಕಿ ಅಂತೇಳಿ ಹಿಡ್ಕೊಂಡು ಹೋಗಿ ಬೆಳೆಸಿದವಳಂತೆ ಹಾಗಾದರೆ ತನವನ್ನು ಕೃಷ್ಣ ಇಲ್ಲೇ ಕೊಡ್ತಾನೆ ಭೂಮಿಯಲ್ಲೇ ಕೊಡ್ತಾನೆ ಸಂಸಾರದಲ್ಲೇ ಕೊಡ್ತಾನೆ ಯಾರು ಚೆನ್ನಾಗಿ ವೈದಿಕರಾಗಿರ್ತಾರೋ ಅವರಿಗೆ ಅಂತ ಸಾಮಾನ್ಯ ನಮ್ಮಲ್ಲಿ ಕ್ರಮ ಏನು ಅಂತಂದರೆ ನಾವು ಪರಮಂ ಸಾಮ್ಯಂ ಉಪೇತಿ ಅಂತ ಒಂದು ವೇದದ ಮಾತು ಇಲ್ಲಿ ನಮಗೂ ದೇವರಿಗೂ ಹೋಲಿಕೆ ಉಂಟು ಇಲ್ಲ ಅಂತಿಲ್ಲ ಅವನು ನಿತ್ಯ ಹುಟ್ಟು ಸಾವಿಲ್ಲದವ ಈ ದೇಹದ ಒಳಗಿರತಕ್ಕಂತಹ ಜೀವನೂ ಕೂಡ ಹುಟ್ಟು ಸಾವು ಇಲ್ಲದವ ಉಂಟು ಆದರೆ ಇಷ್ಟೇ ಸಾಮ್ಯ ಸಾಲದಲ್ವ ಮತ್ತು ಇನ್ನೂ ಸಾಮ್ಯ ಬೇಕು ನಮಗೂ ದೇವರಿಗೂ ಏನು ಅವನ ದೇಹ ಹೇಗೆ ನಿತ್ಯವೋ ನಮ್ಮ ದೇಹನೂ ಹಾಗೆಯೇ ನಿತ್ಯ ಆಗಬೇಕು ಹಾಗೆ ನಿತ್ಯ ಆದರೆ ಇನ್ನೂ ಒಂಚೂರು ಸಾಮ್ಯ ಬಂತು ನಾವೇನು ಸಂಕಲ್ಪ ಮಾಡ್ತೇವೆ ಅದಕ್ಕೆ ಸರಿಯಾಗಿಯೇ ಅವನ ಸಂಕಲ್ಪ ನಮ್ಮ ಬಗ್ಗೆ ಅವ ಏನು ಸಂಕಲ್ಪ ಮಾಡ್ತಾನೆ ಅದಕ್ಕೆ ಸರಿಯಾಗಿಯೇ ನಮ್ಮ ಸಂಕಲ್ಪನೂ ಆಗುವುದು ಹೀಗಿದ್ದರೆ ಸಂಕಲ್ಪದಿಂದಲೂ ಸಾಮ್ಯ ಇಲ್ಲಿ ಸಂಸಾರದಲ್ಲಿ ಏನಿಲ್ಲ ನಾವೇನು ಎಣಿಸಿರ್ತೇವೆ ಒಂದು ಕೋಟಿ ಸಿಕ್ಕಿದ್ರೆ ಸಿಕ್ಕದೇನು ಅಂತ ಅಂತೇಳಿ ಒಂದು ಕೋಟಿ ದುಡ್ಡು ಸಿಕ್ಕಿದರೆ ಚೆನ್ನಾಗಿರುತ್ತೆ ನಾವು ಎಣಿಸ್ತೇವೆ ಅವನು ಎಣಿಸಿರ್ತಾನೆ ದರಿದ್ರನಿಗೆ ಹಾಳಾಗಿ ಅಂತ ಎಣಿಸಿರ್ತಾನೆ ಅಂತೆ ಭಗವಂತ ನಮ್ಮ ಬಗ್ಗೆ ದರಿದ್ರನಾಗಿಯೇ ಅಂತ ಅವ ಎಣಿಸಿರುವುದು ಶ್ರೀಮಂತರಾಗಬೇಕು ಅಂತ ನಾವು ಭಾವಿಸುವುದು ಹಾಗಾದರೆ ನಮ್ಮ ಚಿತ್ತಕ್ಕೂ ಅವನ ಚಿತ್ತಕ್ಕೂ ವ್ಯತ್ಯಾಸ ಉಂಟು ಇಲ್ಲಿ ಆದರೆ ಆ ಒಂದು ಜಾಗಕ್ಕೆ ಹೋದರೆ ಅವನ ಚಿತ್ತಕ್ಕೆ ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ ಅಂತ ದಾಸರು ಹೇಳಿದಂತೆ ನಮಗೆ ಜೀವನದಲ್ಲಿ ನೆಮ್ಮದಿ ತಪ್ಪುವುದು ನೆಮ್ಮದಿ ಬರುವುದು ಅಲ್ಲೇ ಎಣಿಸಿದ್ದು ಆಗಿಲ್ಲ ನೆಮ್ಮದಿ ಹಾಳಾಯಿತು ಎಣಿಸಿದ್ದು ಆಯಿತು ಭಾರೀ ನೆಮ್ಮದಿ ಅಲ್ವೋ ಅದಕ್ಕಂದರು ಹಾಗಾದರೆ ದೇವರಲ್ಲಿ ಬೇಡಿಕೊಡೋ ನಿನ್ನ ಚಿತ್ತಕ್ಕೆ ಬಂದದ್ದೇ ಎನ್ನ ಚಿತ್ತಕ್ಕೆ ಬರಲಿ ಆವಾಗ ನೆಮ್ಮದಿ ಅಷ್ಟೇ ನೀನು ಏನು ನನ್ನ ಬಗ್ಗೆ ಎಣಿಸ್ತೀಯೋ ಅದೇ ನಾನು ಎಣಿಸುವಂತೆ ಮಾಡು ನನ್ನ ಬಗ್ಗೆ ನೀನು ದರಿದ್ರನಾಗಿರುವಂತೆ ಎಣಿಸಿದ್ಯಾ ನಿನಗೆ ದುಡ್ಡೇ ಸಿಗದೆ ಹೋಗ್ಲಿ ಅಂತ ಎಣಿಸ್ತೀಯ ನನ್ನ ಚಿತ್ತಕ್ಕೆ ಹಾಗೇ ಬರಲಿ ಬೇಡಪ್ಪ ದಾನನು ಬೇಡ ದಕ್ಷಿಣೆ ಬೇಡ ಎಲ್ಲಾದರೂ ಒಂದು ಕಡೆ ಕೂತ್ಕೊಳ್ಳೋಣ ನನ್ನ ಚಿತ್ತಕ್ಕೆ ಬರುವಂತೆ ಮಾಡು ನೆಮ್ಮದಿ ಆರಾಮ ಹಾಗಾದರೆ ಇಂತಹ ಸಾಮ್ಯ ಎಲ್ಲಿ ಬರುವುದು ಅಲ್ಲಿ ಬರುವುದು ಮೋಕ್ಷದಲ್ಲಿ ಮಾತ್ರ ಬರುವುದು ಮತ್ತೆ ಎಲ್ಲಿಯೂ ಇಲ್ಲ ಆದರೆ ನಾವೊಂದು ಸ್ವಲ್ಪ ಆದರೂ ವೈದಿಕರಾಗಿ ವೇದವನ್ನು ಸಂರಕ್ಷಣೆ ಮಾಡೋಣ ಅಂದರೆ ಮತ್ತೇನಿಲ್ಲ ವೇದ ಸಂರಕ್ಷಣೆ ಅಂತಂದರೆ ಆ ವೇದ ಪುಸ್ತಕ ಅದನ್ನು ತೆಗೆಯುವುದು ದುಡ್ಡು ಜಾಡಿಸುವುದು ಕಟ್ಟುವುದು ಬಿಡಿಸುವುದು ಪುನಃ ಅಲ್ಲೇ ಇಡುವುದು ಆ ರೀತಿಯಲ್ಲ ಮತ್ತು ಪ್ರತಿ ದಿವಸ ಬೆಳಿಗ್ಗೆ ಒಂದು ಹತ್ತು ಸಾಯಂಕಾಲ ಒಂದು ಹತ್ತು ಹತ್ತು ಗಾಯತ್ರಿ ಮಾಡುವುದೇ ವೇದದ ಸಂರಕ್ಷಣೆ ಹೀಗೆ ಪ್ರತಿ ದಿವಸ ಇವತ್ತು ಹತ್ತು ನಾಳೆ ನೂರು ಸಾವಿರ ಅಂತ ಹೀಗೆ ಮಾಡ್ತಾ ಬಂದರೆ ಭಗವಂತ ನಮಗೆ ಇಲ್ಲೇ ಸಾಮ್ಯ ಕೊಡ್ತಾನೆ ಅಂತ ಸುಭದ್ರಿಗೆ ಕೊಟ್ಟ ನೋಡಿ ಅವಳು ತ್ರೇತಾಯುಗದಲ್ಲಿ ಸೀತೆಯನ್ನು ಕಾಪಿಡಿದಳು ನೋಡಿ ರಕ್ಷಣೆ ಮಾಡಿ ರಾವಣನ ಕೈಯಿಂದ ರಕ್ಷಣೆ ಮಾಡಿದಳು ನೋಡಿ ಸೀತೆಯನ್ನು ಧೈರ್ಯ ತುಂಬಿದಳು ತ್ರಜೆ ಅದಕ್ಕೇನು ಮಾಡಿದ ಸುಭದ್ರೆಯನ್ನಾಗಿ ಹಿಡ್ಕೊಂಡು ಬಂದ ಅವಳನ್ನು ಎಲ್ಲಿ ತಾನು ಯಾವ ಗರ್ಭದಿಂದ ಬಂದಿದ್ನೋ ಎಲ್ಲಿ ಬಂದಿದ್ನೋ ಅದೇ ಗರ್ಭದಿಂದ ಹೊರಗೆ ಬರುವಂತೆ ಅವಳನ್ನು ಮಾಡಿದ ಮತ್ತು ತಾನು ಎಲ್ಲಿ ಬೆಳೆದದ್ದೋ ಅದೇ ರೀತಿಯಲ್ಲಿ ನಂದಗೋಕುಲದಲ್ಲಿ ಅವಳ ಬೆಳ ಬೆಳವಣಿಗೆ ಆಗುವಂತೆ ಮಾಡಿದ ಏನಾಯ್ತು ಹಾಗಾದರೆ ಕೃಷ್ಣನ ಸಾಮ್ಯ ತಂಗಿಗೆ ಸುಭದ್ರೆಗೆ ಬಂತು ಪ್ರಾಯಶಃ ಅಲ್ಲಿಂದ ಮತ್ತೆ ಲೋಕದಲ್ಲಿ ಕೂಡ ಸ್ವಲ್ಪ ತಂಗಿ ಅಂತಂದರೆ ಕೆಲವರಿಗೆ ತುಂಬ ವಿಶೇಷ ಮಮತೆ ಇವಳು ನನ್ನ ತಂಗಿ ಅಂತ ಹೇಳಿ ಹೀಗೆ ಹತ್ತು ಜನಕ್ಕೆ ಪರಿಚಯ ಮಾಡಿಕೊಡತಕ್ಕಂಥ ಕ್ರಮ ಆ ರೀತಿಯಲ್ಲಿ ಸುಭದ್ರೆ ಹೇಳತಕ್ಕಂತಹ ಮಾತು ವಾಸುದೇವಸ್ಯ ಅತಿಕ್ರಮ ನ ಯುಕ್ತ ಅರ್ಜುನ ಯದ್ಯಪಿ ನನಗೆ ನಿನ್ನ ಮೇಲೆ ತುಂಬ ಪ್ರೀತಿ ಉಂಟು ನಿನಗೂ ನನ್ನ ಮೇಲೆ ಅಷ್ಟೇ ಪ್ರೀತಿ ಉಂಟು ಅಂತ ಗೊತ್ತು ಕಾಮಾವಿಷ್ಟ ಅಂತ ನೀನೇ ಹೇಳಿದ್ಯಾ ಆದರೂ ಎಷ್ಟೇ ನಮ್ಮಿಬ್ಬರಿಗೆ ಪ್ರೀತಿ ಇದ್ದರೂ ಕೂಡ ದೇವರ ಚಿತ್ತಕ್ಕೆ ಬಂದಿಲ್ಲ ಅಂದರೆ ಈ ಲಗ್ನಕ್ಕೆ ನಾನು ಒಪ್ಪೋಲ್ಲ ಅಂತ ಸುಭದ್ರಿ ಆವಾಗ ಇವಾಗ ಇಷ್ಟೇ ವ್ಯತ್ಯಾಸ ಅಲ್ವೋ ಅಂತಾರೆ ಆವಾಗ ಒಳ್ಳೆಯ ಹುಡುಗ ಅರ್ಜುನ ಅದು ಕೂಡ ಅಂತರ್ಜಾತಿ ಅಲ್ಲ ಇಬ್ರದ್ದೂ ಕ್ಷಾತ್ರ ಜಾತಿಯೇ ನಮ್ಮಲ್ಲಿ ಸರ್ಕಾರದಲ್ಲಿ ಮೊನ್ನೆ ಮೊನ್ನೆ ತನಕ ಇತ್ತಂತೆ ಜಾತಿಯೊಳಗೆ ಲಗ್ನ ಮಾಡೋಕೊಳಗೆ ಏನಿಲ್ಲ ಅಂತರ್ಜಾಲ ಲಗ್ನ ಮಾಡ್ಕೊಂಡ್ರೆ ತುಂಬ ಪ್ರೋತ್ಸಾಹ ಕೊಡ್ತಾರೆ ಅಂತ ಸರ್ಕಾರದವರು ಇದ್ದದ್ದನ್ನು ಹಾಳು ಮಾಡಲಿಕ್ಕೋ ಏನೋ ಯಾರಿಗೂ ಗೊತ್ತು ಇದು ಅಂತರ್ಜಾತಿಯೂ ಅಲ್ಲ ತಮ್ಮ ಜಾತಿಯ ಕ್ಷಾತ್ರ ಜಾತಿಯ ಪರಿಚಿತನೆ ಅಂತ ಅರ್ಜುನ ಜೊತೆ ಲಗ್ನ ಸುಭದ್ರೆ ಹೇಳಲಿಲ್ಲ ಅಲ್ಲ ಅರ್ಜುನ ಯಾರಿಲ್ಲ ಓಡಿ ಹೋಗುವಣ ಅಂಥೇಳಿ ಸುಭದ್ರೆ ಅರ್ಜುನ ಅಂತ ಹೇಳಿಲ್ಲ ಏನಂದರು ಕೃಷ್ಣನ ಹತ್ರ ಕೇಳಬೇಕು ದೇವರ ಚಿತ್ತಕ್ಕೆ ಬರಬೇಕು ನಮ್ಮ ಈ ಜೀವನ ಭಗವಂತನ ಚಿತ್ತಕ್ಕೆ ಬರುವ ರೀತಿಯಲ್ಲಿ ನಾವು ಬದುಕಬೇಕು ಅಂತ ಸುಭದ್ರೆ ಹೇಳುವ ಮೂಲಕ ಸಮಾಜಕ್ಕೊಂದು ಪಾಠ ಮಾಡಿಕೊಟ್ಟು ಸಾಮಾನ್ಯವಾಗಿ ಹುಡುಗಿಯರು ಯಾವುದೋ ಹುಡುಗನ ಅಪೇಕ್ಷೆ ಪಡ್ತಾರೆ ಈಗಿನ ಕಾಲದಲ್ಲಿ ಕೂಡ ಪಡುವುದಿಲ್ಲ ಅಂತಿಲ್ಲ ಪಡ್ತಾರೆ ವಯಸ್ಸಿಗೆ ಬಂದಾಗ ಪಡುವುದು ಸಹಜ ಪಡ್ತಾರೆ ಸರಿ ಇಬ್ಬರಲ್ಲಿಯೂ ಕೂಡ ಆಗ ಆಗೋಣ ಲಗ್ನ ಅಂತಂದಾಗ ಇಬ್ಬರಿಗೂ ಕೂಡ ಆ ಸಮಯದಲ್ಲಿ ತಂದೆ ತಾಯಿಗಳ ಆಲೋಚನೆ ಬರುವುದಿಲ್ಲ ದೇವರ ಆಲೋಚನೆ ಬರುವುದಿಲ್ಲ ದೇವರ ಆಲೋಚನೆ ಬರುವಾಗ ಬೆಳಗಾಗಿರುತ್ತೆ ದೇವರಾಲೋಚನೆ ಬರುವಾಗ ಎಲ್ಲ ಎಲ್ಲ ಮುಗ್ದೋಗಿರುತ್ತೆ ಆದ್ದರಿಂದ ನಮ್ಮ ಲೋಕದಲ್ಲಿ ತಂದೆ ತಾಯಿಗಳು ತಮ್ಮ ಮಗಳು ಪ್ರಾಯಕ್ಕೆ ಬಂದಾಗ ಮಗಳಾಗಲಿ ಮಗನಾಗಲಿ ಪ್ರಾಯಕ್ಕೆ ಬಂದಾಗಲೇ ಮಾಡಬೇಕಾದ ಚಿಂತನೆ ಸುಭದ್ರಾ ಹರಣದ ಚಿಂತನೆ ಸುಭದ್ರ ಮತ್ತು ಅರ್ಜುನರು ಹೇಗೆ ಪರಸ್ಪರ ಪ್ರೀತಿಸಿಕೊಂಡಿದ್ದರೂ ಕೂಡ ಲಗ್ನಕ್ಕಾಗುವಾಗ ಸುಭದ್ರೆ ಹುಡುಗಿ ಹುಡುಗನಲ್ಲ ಹುಡುಗಿ ಏನು ಮಾಡಿದಳು ಅಪ್ಪನ ಹತ್ರ ಕೇಳಿ ಅಣ್ಣನ ಹತ್ರ ಕೇಳಬೇಕು ಅಂತ ಒಂದು ಮಾತನಾಡುತ್ತೆ ಅವಳಿಗೆ ಗೊತ್ತು ಅಪ್ಪ ಅಮ್ಮನಿಕ್ಕಿಂತ ಹೆಚ್ಚಿನ ವಿವೇಚನಾ ಶಕ್ತಿ ಉಳ್ಳವ ಇಲ್ಲಿಗೆ ನಮ್ಮ ಸಮಾಜದಲ್ಲಿ ಯದುವಂಶದಲ್ಲಿ ಅಣ್ಣ ಆದ್ದರಿಂದ ಅಣ್ಣನ ಹತ್ರ ಕೇಳೋಣ ಅಣ್ಣ ಹೇಗೆ ಹೇಳ್ತಾನೆ ಆ ರೀತಿ ನಡೆಯುವುದು ಅಂಥೇಳಿ ಸುಭದ್ರೆ ತಾನು ಅರ್ಜುನನಿಗೆ ಹೇಳುವ ಮೂಲಕ ಲಗ್ನವನ್ನು ತಡೆ ಹಿಡಿದಳು ಆಗುವುದಿಲ್ಲ ಅಂತ ಅಲ್ಲ ಅರ್ಜುನ ನಿನ್ನನ್ನು ಆಗತೇನೆ ಕೃಷ್ಣನ ಸಮ್ಮತಿ ಬೇಕು ದೈವದ ಚಿತ್ತಕ್ಕೆ ಬರಬೇಕು ವಾಸುದೇವಸ ಅತಿಕ್ರಮ ನ ಯುಕ್ತ ಖಡಾಖಂಡಿತವಾಗಿಯೇ ಹೇಳಿಬಿಟ್ಟು ನ ಯುಕ್ತ ತಸ್ಮಾತ್ ತೇನ ಕೃಷ್ಣ ಅಲ್ಲ ಕೃಷ್ಣ ಒಪ್ಪಿದರೆ ಆಗ್ಬಹುದಾ ಆಗ್ಬೋದು ಮಾತ್ರ ಅಪ್ಪಮ್ಮ ಬೇಕು ಅಂದರು ಕೃಷ್ಣ ಒಪ್ಪಲಿ ಕೃಷ್ಣ ಒಪ್ಪಿದ ಅಂತಂದು ಬಿಟ್ಟರೆ ಎಲ್ಲರೂ ಒಪ್ಪಿದಂತೆ ನೋಡೋ ಅರ್ಜುನ ಬುಡಕ್ಕೆ ನೀರು ಹಾಕಿದರೆ ಕೊಂಬೆ ರೆಂಬೆಗಳಿಗೆ ಬೇರೆ ನೀರು ಹಾಕಬೇಕಾಗಿಲ್ಲ ಸದ್ಯಗೆ ನಮ್ಮ ಯದುವಂಶ ಎನ್ನುವ ವೃಕ್ಷಕ್ಕೆ ಬುಡದಂತೆ ಇರುವವನೇ ಕೃಷ್ಣ ಅದರಿಂದ ಕೃಷ್ಣನ ಚಿತ್ತಕ್ಕೆ ಬರುವಂತೆ ಮಾಡು ಇದು ಈ ಲಗ್ನವನ್ನು ತಂದೆ ತಾಯಿಗಳು ಸಹಜವಾಗಿ ಅವರ ಚಿತ್ತಕ್ಕೆ ಬಂದು ಬಿಡುತ್ತೆ ಅವರಿಗೆ ಕೃಷ್ಣನಿಗೆ ಹಾಕಿದ ನೀರು ತಂದೆ ತಾಯಿಗಳೆಂಬ ವಸುದೇವ ದೇವಕಿಯರೆಂಬ ಕೊಂಬೆರೆಂಬೆಗಳಿಗೆ ಸಿಕ್ಕೇ ಸಿಗುತ್ತೆ ಅವರು ಖಂಡಿತ ಒಪ್ತಾರೆ ಇದಕ್ಕೆ ಅಂದರೆ ಕೃಷ್ಣ ಧಾರೆಯದು ಕೊಡುವುದಲ್ಲ ಕೃಷ್ಣ ಒಪ್ಪಿಗೆ ಕೊಡುವುದು ಅಪ್ಪ ಅಮ್ಮ ಎರೆದು ಕೊಡುವುದು ಇದು ಕ್ರಮ ಸಮಾಜದ ಕ್ರಮ ಆದ್ದರಿಂದ ತೇನ ಅವಳ ಅಂದರೆ ಚಿಂತನೆಯ ಕ್ರಮ ಹೇಗುಂಟು ಅಂತ ಒಬ್ಬ ವ್ಯಕ್ತಿ ತಾನು ಪ್ರತಿ ದಿವಸ ಧಿಯೋಯೋನ ಪ್ರಚೋದಯ ಅವಳು ಕೂಡ ಅಷ್ಟೇ ಮಾಡಿದ್ದಲ್ವ ತ್ರಿಜಟೆ ಲಂಕೆಯಲ್ಲಿರುವಾಗ ಏನು ಅಂತ ಇವಳ ರಕ್ಷಣೆ ಆಗಲಿ ಇವಳ ರಕ್ಷಣೆ ಆಗಲಿ ಸೀತೆಯ ರಕ್ಷಣೆ ಆಗಲಿ ಅಂತೇ ತಾನೇ ಅವಳು ಕೂಡ ಮಾಡ್ತಾಯಿದ್ದದ್ದು ಅವಳು ಸೀತೆಯ ರಕ್ಷಣೆ ಮಾ ಆಗಲಿ ರಕ್ಷಣೆ ಆಗಲಿ ಅಂತ ಅವಳು ಇದ್ದಳು ನಾವು ಧಿಯೋಯೋನ ಪ್ರಚೋದಯಾತ್ ಧಿಯೋಯೋನ ಪ್ರಚೋದಯಾತ್ ಅಂತ ಹೇಳುವ ಮೂಲಕ ನಮ್ಮ ರಕ್ಷಣೆ ನಾವು ಮಾಡಿಕೊಳ್ತಾ ಇದ್ದು ಬ್ರಾಹ್ಮಣರ ರಕ್ಷಣೆ ಎಲ್ರಿಗೂ ಬುದ್ಧಿ ಪ್ರಚೋದನೆ ಮಾಡಪ್ಪ ನಾಳೆ ದಿವಸ ಏನಾದರೂ ಪ್ಯಾಕೇಜ್ ಕೊಡೋದಾದರೆ ಬ್ರಾಹ್ಮಣರಿಗೂ ಕೊಡಬೇಕು ಎನ್ನತಕ್ಕಂಥ ಬುದ್ಧಿ ಮಂತ್ರಿಗಳಿಗೆ ಬರುವಂತೆ ಆಗಲಿ ಅಪ್ಪ ಆದರೆ ಇಲ್ಲದಿದ್ದರೆ ಬ್ರಾಹ್ಮಣರಿಗೆ ಹೆಸುವಾಗೋದಿಲ್ವಾ ಅಲ್ಲಿ ಇವನಿಗೆ ಮಡಿವಾಳ ಕ್ಷತ್ರಿಯ ಟೈಲರ್ ಆಮೇಲೆ ಕ್ಷೌರಿಕ ಇವರಿಗೆ ಮಾತ್ರ ಹಸಿವಾಗೋದಾ ಬ್ರಾಹ್ಮಣರಿಗೆ ಹಸಿವೆ ಆಗೋದಿಲ್ವಾ ನಾಳೆ ದಿವಸ ಬ್ರಾಹ್ಮಣರು ಇವರು ಮತ ತಗೊಳ್ಳೋದಿಲ್ವಾ ಬ್ರಹ್ಮ ಮತ ಹಾಕಿ ನೀವು ಕೂಡ ಅಂತೇಳಿ ನಮ್ಮ ಬಳಿಗೆ ಬರೋದಿಲ್ವಾ ಹಾಗಾದರೆ ಯಾರಿಂದೆಲ್ಲ ಮತ ಪಡ್ಕೊಂಡು ಕುರ್ಚಿಯಲ್ಲಿ ಕೂತ್ಕೊಂಡು ಕುರ್ಚಿ ಮೇಜಿನ ಅಡಿಯಿಂದ ಮೇಜಿನ ಮೇಲಿಂದ ಅಂತೆಲ್ಲ ಕೆಲಸ ಮಾಡ್ತಾರೋ ಅವರೆಲ್ಲ ಏನು ಮಾಡಬೇಕು ಎಲ್ಲ ವರ್ಗದವರಿಗೂ ಕೂಡ ನಮ್ಮದು ಜಾತ್ಯಾತೀತ ರಾಷ್ಟ್ರ ಅಲ್ವ ಇದು ಜಾತ್ಯಾತೀತ ರಾಷ್ಟ್ರ ಅಂತಾದಮೇಲೆ ಜಾತಿಯಲ್ಲಿ ಬರಬಾರ್ದಲ್ಲ ಆದ್ದರಿಂದ ಬ್ರಾಹ್ಮಣ ವರ್ಗಕ್ಕೂ ಕೂಡ ಕೊಡಬೇಕಿತ್ತಲ್ಲ ಕೊಡ್ತಾ ಇಲ್ಲಲ್ಲ ಆದ್ದರಿಂದ ಪ್ರತಿ ದಿವಸ ಬ್ರಾಹ್ಮಣನಾದವ ನಹ ಧಿಯ ಯಹ ಪ್ರಚೋದಯಾತ್ ನಮ್ಮ ಬುದ್ಧಿಗಳಿಗೆ ಪ್ರೇರಣೆ ಮಾಡು ನಮ್ಮದು ಅಂತಂದಾಗ ಬ್ರಾಹ್ಮಣರು ಮಾತ್ರ ಅಲ್ಲ ಕ್ಷತ್ರಿಯರಿಗೂ ಕೂಡ ಮಂತ್ರಿಗಳ ಬುದ್ಧಿಗೂ ಕೂಡ ಪ್ರಚೋದನೆ ಮಾಡು ಅಂಥೇಳಿ ಈ ರೀತಿಯಲ್ಲಿ ಪ್ರತಿ ದಿವಸ ನಾವು ಜಪ ಮಾಡುವ ಮೂಲಕ ರಕ್ಷಣೆ ವೇದದ ರಕ್ಷಣೆ ಮಾಡಿಕೊಂಡು ಬಂದೆವು ಅಂತಂದರೆ ಆವಾಗ ತೇನ ಆ ಕೃಷ್ಣನಿಂದ ಸ್ವಪಿತೃಭ್ಯಾಮ್ ನಮ್ಮ ತಂದೆ ತಾಯಿಗಳಿಂದ ಕೊ ಕೊಡಲ್ಪಡತಕ್ಕಂತಹ ಹುಡುಗಿಯನ್ನು ಅರ್ಜುನ ನೀನು ಸ್ವೀಕಾರ ಮಾಡು ಅವರ ಕ್ರಮ ಪ್ರಕಾರ ಧಾರೆ ಎರೆದು ಕೊಡತಕ್ಕಂತಹ ಯಾವಾಗಲೂ ಕೂಡ ವಸ್ತುವನ್ನು ಅಪಹಾರ ಮಾಡಬಾರ್ದು ಅರ್ಜುನ ಕೊಟ್ಟದ್ದನ್ನು ಹಿಡ್ಕೊಂಡು ಹೋಗಬೇಕು ಕೊಡುವಾಗ ಕ್ರಮ ಪ್ರಕಾರ ದಕ್ಷಿಣೆ ಅಂತೆಲ್ಲ ಸೇರಿಸಿ ಯಾವುದೇ ವಸ್ತುವನ್ನು ದಾನ ಕೊಡುವಾಗ ಅದರಲ್ಲಿ ದಕ್ಷಿಣ ಇಲ್ಲದೆ ಕೊಟ್ಟರೆ ಅದಕ್ಕೆ ಫಲ ಇಲ್ಲ ಅಂತ ಹಿರಿಯರು ಹೇಳಿದ್ದು ಆ ದೃಷ್ಟಿಯಲ್ಲಿ ಹಿಂದೆ ವರ ದಕ್ಷಿಣೆ ಅಂತ ಬಂದದ್ದು ವಿನಃ ಮತ್ತು ಹುಡುಗಿಯ ತಂದೆ ತಾಯಿಗಳನ್ನು ಶೋಷಿಸಬೇಕೆನ್ನತಕ್ಕಂಥ ದೃಷ್ಟಿಯಿಂದ ಬಂದದ್ದಲ್ಲ ಆದ್ದರಿಂದ ಹಿರಿಯರು ಹೇಳಿದ್ದುಂಟು ಅದನ್ನು ಕೊಡುವ ಒಂದು ಸಂದರ್ಭ ಈಗಲೇ ಹೇಳಿಬಿಡ್ತೇನೆ ಕೆಲವು ಹುಡುಗರಿದ್ದಾರೆ ಏನಂತ ನಮಗೆ ಏನು ಬೇಡಪ್ಪ ನಿಮ್ಮ ಹುಡುಗಿಯನ್ನು ಮಾತ್ರ ಕೊಟ್ಟರೆ ಸಾಕು ಅಂತ ಹೀಗೆ ಹೇಳುವವರು ಕೆಲವರಿದ್ದಾರೆ ಮತ್ತೇನು ಬೇಡ ಹುಡುಗಿಯನ್ನು ಕೊಟ್ಟುಬಿಡಿ ಅಂತ ಮತ್ತೆ ಒಂದೊಂದೇ ಶುರು ಮಾಡ್ತಾರೆ ಒಂದು ಕಾರ ಇದ್ದರೆ ಒಳ್ಳೇದಿತ್ತು ಒಂದು ಮನೆ ಇದ್ದರೆ ಒಳ್ಳೇದಿತ್ತು ಸ್ವಲ್ಪ ಆಸ್ತಿ ಇದ್ದರೆ ಮತ್ತೇನು ಬೇಡ ಆಸ್ತಿ ಇದ್ದರೆ ಸ್ವಲ್ಪ ಆಸ್ತಿ ಕೊಟ್ಟರೆ ಚೆನ್ನಾಗಿತ್ತು ಅಂತ ಇದೆಲ್ಲ ಪೀಡಿಸಿ ತೆಗೆದುಕೊಳ್ಳೋದುಂಟಲ್ಲ ಅಂಥವರಿಗೆ ಹುಡುಗಿಯನ್ನು ಕೊಡಲೇಬೇಡಿ ಅಂತ ಹಿರಿಯರು ಹೇಳಿದ್ದುಂಟು ಒಂದು ಸಂದರ್ಭದಲ್ಲಿ ಆದ್ದರಿಂದ ಸ್ವಪಿತೃಭ್ಯಾಮ್ ಎನ್ನ ತಂದೆ ತಾಯಿಗಳಾದ ವಸುದೇವ ದೇವಕಿಯರಿಂದ ಕೊಡಲ್ಪಡತಕ್ಕಂತಹ ಹುಡುಗಿಯನ್ನು ಅರ್ಜುನ ನೀನು ಸ್ವೀಕಾರ ಮಾಡಬೇಕು ಅಂಥೇಳಿ ಸುಭದ್ರೆ ತಾನು ಅರ್ಜುನನಲ್ಲಿ ಹೇಳ್ತಾ ಇದ್ದಾಳೆ ಇದರ ಆಂತರ್ಯ ಒಂದು ಬೇರೆಯೇ ಉಂಟು ಏನು ಸುಭದ್ರೆ ಹೇಳೋದು ಅಂದರೆ ಸುಭದ್ರೆಯಳಿರ್ತನ ಪಾರ್ವತಿ ಹೇಳೋದು ಅಂತ ಇಟ್ಟುಕೊಳ್ಳೋಣ ಬೇಕು ಅದೀಗ ಪಾರ್ವತಿಯನ್ನು ಎಬ್ಬಿಸೋಣ ಪಾರ್ವತಿ ಹೇಳತಕ್ಕಂಥ ಮಾತು ಅಂತ ಇಷ್ಟರ ತನಕ ಸುಭದ್ರೆ ತ್ರಿಜಟಾನೇ ಹೇಳಿದಳು ಈಗ ಒಳಗಿರತಕ್ಕಂಥ ಪಾರ್ವತಿ ಅರ್ಜುನನನ್ನು ಕುರಿತು ಹೇಳಲಿಕ್ಕೆ ಆರಂಭ ಮಾಡಿದ್ದಾಳೆ